ನಮಸ್ತೆ. ನಾ ಇವತ್ತು ಅದು ಸಿಂಪಲ್ ಆಗಿ ಆಲೂಗಡ್ಡೆ ಫ್ರೈ ಮಾಡಿಕೊಂಡು ಪಲ್ಯ ಮಾಡಾಕತ್ತೇನೆ ನೋಡ್ರಿ. ಒಂದು 4 ಆಲೂಗಡ್ಡೆ ತೊಳ್ಕೊಂಡು ಅವನ್ನ ಮೈ ಆರಿಸ್ಕೊಂಡು ಅರ್ಬಿ ಮ್ಯಾಗ ಒಣಗಿಸ್ಕೊಂಡು ಫ್ರೈ ಮಾಡಿ ತಕೊಂಡೇನಿ. 2 ಚಮಚ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನಿ. ಅದಕ್ಕೆ ಜೀರಿಗೆ ಹಾಕೋತೀನಿ 1 ಚಮಚ ಅಷ್ಟು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತೀನಿ. ಈ ಥರ ಉದ್ದಿದ ಸಿಲ್ಕೊಂಡು ಹಾಕೊಂಡೇನಿ. ಸ್ವಲ್ಪ ಖಾರದಾಗ ನೋಡ್ರಿ, ಒಂದು 1/4 ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೋತೀನಿ. 1/4 ಸ್ಪೂನ್ ಅಷ್ಟು ಗರಂ ಮಸಾಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಆಮೇಲೆ 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತೀನಿ. ಈಗ ಫ್ರೈ ಮಾಡ್ಕೊಂಡಿದ್ದು ಆಲೂಗಡ್ಡೆ ಸೇರಿಸ್ಕೊಂಡಿರ್ತೀನಿ. ಇಷ್ಟ ಆದರೆ ಪಲ್ಯ ರೆಡಿ ಇರಿ. ಇದು ಜಟ್ಕೆ ಪಟ್ಟ ಲಗುನ ಹಾಕ್ತೀವಿ ನೋಡ್ರಿ. ಥ್ಯಾಂಕ್ ಯು ನೋಡ್ರಿ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೊಳಕತ್ತೀನಿ. ಮ್ಯಾಲೆ ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಕೊಂಡು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಂಡ್ಬಿಟ್ರೆ ಆಯ್ತು, ಪಲ್ಯ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.